ತಂದಾನೆ ನನಿತಾನ. ಯಾವುದೇ ಬೆಳೆಯ ಇಳುವರಿ ಹೆಚ್ಚಿನ ಪ್ರಮಾಣದಲ್ಲಿ ಪಡೆಯುವಲ್ಲಿ ಫಲವತ್ತಾದ ಮಣ್ಣು, ಉತ್ತಮ ಬೀಜ ಜೊತೆಗೆ ಪೋಷಕಾಂಶಗಳ ಪಾತ್ರ ಹಿರಿದಾದುದು. ಪೋಷಕಾಂಶಗಳ ಪೂರೈಕೆಯಲ್ಲಿ ರಸಗೊಬ್ಬರದ ಪಾತ್ರ ಪ್ರಮುಖವಾದದ್ದು. ಹಾಗಾಗಿ ಕೇಂದ್ರ ಸರ್ಕಾರ ಪ್ರತಿ ರಾಜ್ಯಕ್ಕೆ ಕಾಲಕಾಲಕ್ಕೆ ರಸಗೊಬ್ಬರಗಳನ್ನು ಸರಬರಾಜು ಮಾಡುತ್ತಿದೆ. ಅಲ್ಲದೆ ಯಾವುದೇ ಪರಿಸ್ಥಿತಿಯಲ್ಲಿ ರಸಗೊಬ್ಬರಗಳ ಕೊರತೆ ಬಾರದಂತೆ ದಾಸ್ತಾನು ಮಾಡುವ ಕಾಪು ದಾಸ್ತಾನು ಯೋಜನೆ ಜಾರಿಯಲ್ಲಿದೆ. ಈ ಗೊಬ್ಬರಗಳ ಸೂಕ್ತ ಬಳಕೆಗೆ ರಾಜ್ಯ ಕೃಷಿ ಇಲಾಖೆ ಸಮರ್ಪಕವಾಗಿ ಕ್ರಮ ಕೈಗೊಂಡಿದೆ. ಬಿತ್ತನೆ ಬೀಜ ಯಾವ ರೀತಿ ಮುಖ್ಯವಾದ ಪರಿಕರವಾಗಿರುತ್ತದೆ, ಅದೇ ರೀತಿ ರಸಗೊಬ್ಬರ ಸಹ ಬೆಳೆ ಉತ್ಪಾದನೆಗೆ ಒಂದು ಪ್ರಮುಖವಾದ ಪರಿಕರವಾಗಿರುತ್ತದೆ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರವು ಹಂಚಿಕೆ ಮಾಡುವ ರಸಗೊಬ್ಬರದಂತೆ ಮಾಹೇವಾರು ರಸಗೊಬ್ಬರವನ್ನು ಹಂಚಿಕೆ ಮಾಡಲಾಗುತ್ತದೆ. ಅದೇ ರೀತಿ ಮಾಹೇವಾರು ರಸಗೊಬ್ಬರಗಳನ್ನು ಜಿಲ್ಲೆಗಳಿಗೆ ಪ್ರತಿಯಾಗಿ ಹಂಚಿಕೆ ಮಾಡಲಾಗುತ್ತದೆ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರಕ್ಕೆ 5.53 ಲಕ್ಷ ಟನ್ಗಳಷ್ಟು ರಸಗೊಬ್ಬರವು ಸರಬರಾಜಾಗಿದ್ದು, ಈಗ ನಮ್ಮ ರಾಜ್ಯದಲ್ಲಿ ಹಾಲಿ 3.35 ಲಕ್ಷ ಟನ್ಗಳಷ್ಟು ರಸಗೊಬ್ಬರವು ದಾಸ್ತಾನು ಇರುತ್ತದೆ. ರಾಜ್ಯ ಸರ್ಕಾರದ ಒಂದು ಪ್ರಮುಖವಾದ ಯೋಜನೆಯಾದ ಕಾಪು ದಾಸ್ತಾನು ಯೋಜನೆಯಲ್ಲಿ ಸಹ ಸುಮಾರು 1.5 ಲಕ್ಷ ಟನ್ಗಳಷ್ಟು ರಸಗೊಬ್ಬರಗಳ ದಾಸ್ತಾನು ಇರುತ್ತದೆ. ಈ ಕಾಪು ದಾಸ್ತಾನು ಯೋಜನೆ ನಮ್ಮ ಸರ್ಕಾರ ಯಾಕೆ ರೂಪಿಸಿದೆ ಅಂತಂದರೆ, ಯಾವಾಗ ತುರ್ತು ಸಂದರ್ಭ ಬಂದಿರುತ್ತದೆ ಅಥವಾ ಕೊರತೆಯಾಗಿರುತ್ತದೆ, ರಸಗೊಬ್ಬರದ ಕೊರತೆಯಾಗಿರುತ್ತದೆ, ಅಂಥ ಸಂದರ್ಭದಲ್ಲಿ ರೈತರಿಗೆ ಯಾವುದೇ ರೀತಿಯ ರಸಗೊಬ್ಬರದ ಕೊರತೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸುವ ಸಲುವಾಗಿ ಈ ಯೋಜನೆಯನ್ನು ನಾವು ಅನುಷ್ಠಾನ ಮಾಡಲಾಗುತ್ತಿದೆ. ಈ ಯೋಜನೆಯನ್ನು ನಮ್ಮ ರಾಜ್ಯ ಸಹಕಾರಿ ಮಾರಾಟ ಮಂಡಳಿ ಮೂಲಕ ನಾವು ಈ ಯೋಜನೆಯನ್ನು ಅನುಷ್ಠಾನ ಮಾಡಲಾಗ್ತಿದೆ. ಇದನ್ನು ನಾವು ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ ಅವರ ಗೋಡಾನುಗಳಲ್ಲಿ ಈ ದಾಸ್ತಾನನ್ನು ನಾವು ಮಾಡಲಾಗಿರುತ್ತದೆ. ಮುಂಗಾರು ಹಂಗಾಮಿಗೆ ನಮ್ಮ ರಾಜ್ಯಕ್ಕೆ ಬೇಕಾಗಿರುವಂಥ ರಸಗೊಬ್ಬರದಲ್ಲಿ ಯೂರಿಯಾ ಸುಮಾರು 8.5 ಲಕ್ಷ ಟನ್ಗಳಷ್ಟು ಯೂರಿಯಾ ರಸಗೊಬ್ಬರ ಬೇಕಾಗಿರುತ್ತದೆ. ಹಾಗೆ DAP 4 ಲಕ್ಷ ಟನ್ಗಳಷ್ಟು, ಪೊಟ್ಯಾಷ್ ಸುಮಾರು 2.5 ಲಕ್ಷ ಟನ್ಗಳಷ್ಟು, ಹಾಗೆ ಸಂಯುಕ್ತ ರಸಗೊಬ್ಬರಗಳು 6.5 ಲಕ್ಷ ಟನ್ಗಳಷ್ಟು ರಸಗೊಬ್ಬರಗಳ ಅವಶ್ಯಕತೆ ಇದ್ದು, ನಮಗೆ ಕೇಂದ್ರ ಸರ್ಕಾರವು ಈಗಾಗಲೇ 22.25 ಲಕ್ಷ ಟನ್ಗಳಷ್ಟು ಹಂಚಿಕೆಯನ್ನು ಮಾಡಲಾಗಿರುತ್ತದೆ. ಆದಷ್ಟು ಯೂರಿಯಾ ಬಳಕೆಯನ್ನು ನಾವು ಮಾಡಬೇಕಾದ್ರೆ ಹಂತ ಹಂತವಾಗಿ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅನೇಕ ಹಂತಗಳಲ್ಲಿ ನಾವು ಬಳಸೋದು ಉತ್ತಮ. ಅಥವಾ ಇದಕ್ಕೆ ಅಂತ ನಾವು ಏನು ಈಗ ನೀರಿನಲ್ಲಿ ಶೇಕಡ 100ರಷ್ಟು ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಲಭ್ಯವಿದೆ ಮಾರುಕಟ್ಟೆಯಲ್ಲಿ. ಅಂಥ ರಸಗೊಬ್ಬರಗಳನ್ನು ಸಹ ನಾವು ಈ ಮುಖ್ಯವಾಗಿ ತರಕಾರಿ ಬೆಳೆಗಳಾಗ್ಬೋದು ಅಥವಾ ವಾಣಿಜ್ಯ ಬೆಳೆಗಳು ಅಥವಾ ಮುಸುಕಿನ ಜೋಳ ಇಂತಹ ಬೆಳೆಗಳಲ್ಲಿ ಶೇಕಡ 100ರಷ್ಟು ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನು ಡ್ರಿಪ್ ಮುಖಾಂತರ ಅಥವಾ ಸ್ಪ್ರೇ ಮುಖಾಂತರ ನಾವು ಕೊಡೋದರಿಂದ ಅದರಲ್ಲಿ 3 ಸಾರಜನಕ ರಂಜಕ ಮತ್ತು ಪೊಟಾಷ್ 3 ಪೋಷಕಾಂಶಗಳ ಲಭ್ಯ ಇರೋದರಿಂದ ಸಸ್ಯಗಳಿಗೆ ಹೆಚ್ಚಿನ ಶಕ್ತಿ ಜೊತೆಗೆ ಇಳುವರಿಯನ್ನು ಸಹ ನಾವು ಹೆಚ್ಚಿಸುವುದಕ್ಕೆ ಸಾಧ್ಯ ಆಗುತ್ತದೆ. ಯೂರಿಯಾವನ್ನು ಶಿಫಾರಿತ ಪ್ರಮಾಣದಲ್ಲಿ ಬೆಳೆಯ ವಿವಿಧ ಹಂತಗಳಲ್ಲಿ ನೀಡಿದಲ್ಲಿ ಅದು ಪರಿಣಾಮಕಾರಿಯಾಗಿರುತ್ತದೆ. ಪ್ರಸ್ತುತ ಬೇವು ಲೇಪಿತ ಯೂರಿಯಾಗೆ ಮತ್ತು ಹರಳು ರೂಪದ ಯೂರಿಯಾಗೆ ಸರ್ಕಾರ ಹೆಚ್ಚು ಒತ್ತು ನೀಡುತ್ತಿದ್ದು, ಇದು ನಿಧಾನವಾಗಿ ನೀರಿನಲ್ಲಿ ಕರಗಿ ಬೆಳೆಗೆ ಸಮರ್ಪಕವಾಗಿ ಪೋಷಕಾಂಶ ದೊರೆಯುವಂತೆ ಮಾಡುತ್ತದೆ. ಯೂರಿಯಾ ಪ್ರಮಾಣ ಹೆಚ್ಚಾದಲ್ಲಿ ಕಾಂಡ ಮೃದುವಾಗಿ ಹಚ್ಚ ಹಸಿರಿನ ಎಲೆಗಳು ಚಿಗುರುವುದರಿಂದ ಕೀಟ ಮತ್ತು ರೋಗಬಾಧೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಅಲ್ಲದೆ ಹೂ ಬಿಡುವ ಹಂತ ಮುಂದೂಡಲ್ಪಟ್ಟು ಸರಿಯಾದ ಸಮಯಕ್ಕೆ ಬೆಳೆ ಬರುವುದಿಲ್ಲ. ಯೂರಿಯಾ ರಸಗೊಬ್ಬರವನ್ನು ಜಾಸ್ತಿ ಬಳಸೋದರಿಂದ ಏನಾಗುತ್ತೆ, ಅದು ನೀರಿನಲ್ಲಿ ಹೆಚ್ಚು ಕೊಚ್ಚೋಗೋದರಿಂದ ನೀರಿನ ಮಾಲಿನ್ಯ ಜೊತೆಗೆ ಪರಿಸರದ ಮಾಲಿನ್ಯ ಸಹ ಉಂಟಾಗುವುದರಿಂದ ರಸಗೊಬ್ಬರಗಳ ಮೂಲಕನೂ ಪರಿಸರದ ಮಾಲಿನ್ಯ ಆಗೋದಕ್ಕೆ ಒಂದು ಮುಖ್ಯವಾದ ಕಾರಣ ಆಗುತ್ತೆ. ಜೊತೆಗೆ ಕೆಲವು ಸಲ ಈ ಹೆಚ್ಚು ರಸಗೊಬ್ಬರಗಳನ್ನು ಬಳಸಿದರೆ ಅದು ಅಂತರ್ಜಲ ಮುಟ್ಟೋ ಸಾಧ್ಯತೆಯೂ ಇರೋದರಿಂದ ರಸಗೊಬ್ಬರಗಳನ್ನು ಪ್ರಮಾಣವನ್ನು ಆದಷ್ಟು ಶಿಫಾರಸಿತ ಒಂದು ಪ್ರಮಾಣದಲ್ಲಿ ಮತ್ತು ಯಾವ್ಯಾವ ಹಂತದಲ್ಲಿ ಕೊಡಬೇಕೋ ಅದೇ ಹಂತದಲ್ಲಿ ಕೊಟ್ಟರೆ ನಮಗೆ ಉತ್ತಮದ ಇಳುವರಿ ಜೊತೆಗೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಸಹ ಸಾಧ್ಯ ಆಗುತ್ತದೆ. ಸಾಮಾನ್ಯವಾಗಿ ರೈತರೆಲ್ಲ ಅಂದ್ಕೊಂತಾರೆ, ರಾಜ್ಯ ಸರ್ಕಾರ ಯಾಕೆ ರಸಗೊಬ್ಬರದ ದರನ ಕಡಿಮೆ ಮಾಡಲ್ಲ, ರಸಗೊಬ್ಬರಕ್ಕೆ ಕೊಡ್ತಿರೋ ಸಬ್ಸಿಡಿನ ರೈತರಿಗೆ ಯಾಕೆ ಇದು ಮಾಡೋಕ್ಕಾಗಲ್ಲ, ಈ ರೀತಿ ರಸಗೊಬ್ಬರದ ಬೆಲೆ ಯಾಕೆಂದರೆ ವರ್ಷವೂ ಜಾಸ್ತಿ ಆಗ್ತಾ ಇರೋದರಿಂದ ಇಂತಹ ಒಂದು ಪ್ರಶ್ನೆಗಳು ಉದ್ಭವ ಆಗೋದು ಸಾಮಾನ್ಯ. ಆದರೆ ರಸಗೊಬ್ಬರ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಟ್ಟಿರುವುದರಿಂದ ಕೇಂದ್ರ ಸರ್ಕಾರದ ಇದಕ್ಕೆ ಸಂಬಂಧಿಸಿದ ನೀತಿ ನಿಯಮಗಳನ್ನು ರೂಪಿಸುತ್ತದೆ.
2900 ಏಪ್ರಿಲಿಂದ ಪೋಷಕಾಂಶ ಆಧಾರಿತ ಸಹಾಯಧನ ಪದ್ಧತಿ ಜಾರಿಗೆ ಬಂದಿರುತ್ತದೆ. ಈ ಒಂದು ಪದ್ಧತಿಯಲ್ಲಿ ಏನಂದ್ರೆ ರಸಗೊಬ್ಬರನ ಉತ್ಪಾದನೆ ಮಾಡುವ ತಯಾರಿಕಾ ಸಂಸ್ಥೆಯವರೇ ಆ ಒಂದು ರಸಗೊಬ್ಬರಕ್ಕೆ ಉಂಟಾಗುವ ವೆಚ್ಚದ ಮೇಲೆ ಆ ಒಂದು ರಸಗೊಬ್ಬರಕ್ಕೆ ಬೆಲೆಯನ್ನು ನಿಗದಿ ಮಾಡಲು ಅವಕಾಶವನ್ನು ಕಲ್ಪಿಸಿರುತ್ತದೆ. ಆದರೆ ರಸಗೊಬ್ಬರದ ಅಲ್ಲಿರುವ ಪೋಷಕಾಂಶವಾರು ಪ್ರತಿ ಕೆಜಿಗೆ ಸಾರಜನಕ ಪ್ರತಿ ಕೆಜಿಗೆ ಇಷ್ಟು ರಂಜಕಕ್ಕೆ ಇಷ್ಟು ಅಥವಾ ಪೊಟ್ಯಾಷಿಗೆ ಸಲ್ಫರ್ಗೆ ಇಷ್ಟು ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರ ಪ್ರತಿ ಕೆಜಿ ಪೋಷಕಾಂಶಕ್ಕೆ ಇಂತಿಷ್ಟು ಅಂತ ಸಹಾಯಧನ ಮಾತ್ರ ರಸಗೊಬ್ಬರ ತಯಾರಕ ಸಂಸ್ಥೆಗಳಿಗೆ ನೇರವಾಗಿ ಬಿಡುಗಡೆ ಮಾಡುತ್ತೆ. ಅದರಿಂದ ಯೂರಿಯಾ ಹೊರತುಪಡಿಸಿ ಎಲ್ಲ ರಸಗೊಬ್ಬರಗಳಿಗೆ ಯಾವ್ಯಾವುದು ಸಬ್ಸಿಡಿ ಸ್ಕೀಮ್ ಒಳಗಡೆ ಬರುತ್ತೋ ಎಲ್ಲ ರಸಗೊಬ್ಬರಗಳಿಗೆ ಕೇಂದ್ರ ಸರ್ಕಾರವು ಪೋಷಕಾಂಶ ಆಧಾರಿತವಾಗಿ ಸಹಾಯಧನವನ್ನು ನೇರವಾಗಿ ರಸಗೊಬ್ಬರ ತಯಾರಿಕಾ ಸಂಸ್ಥೆಗಳಿಗೆ ರಿಲೀಸ್ ಮಾಡೋದ್ರಿಂದ ಆ ಒಂದು ರಸಗೊಬ್ಬರದ ಮಾರಾಟದ ಬೆಲೆ ನಿಗದಿ ಮಾಡುವ ಅಧಿಕಾರ ಮಾತ್ರ ಆ ತಯಾರಿಕಾ ಸಂಸ್ಥೆಗಳಿಗೆ ಒಳಪಟ್ಟಿರುತ್ತದೆ. ರೈತ ಬಾಂಧವರು ರಸಗೊಬ್ಬರ ಕೊಳ್ಳುವಾಗ ಅಧಿಕೃತ ಪರವಾನಗಿ ಪಡೆದ ಮಾರಾಟಗಾರರಿಂದ ಕೊಳ್ಳಬೇಕು. ರಸಗೊಬ್ಬರದ ಚೀಲವನ್ನು ಸರಿಯಾದ ರೀತಿ ಹೊಲೆದಿದೆಯೇ ಎಂಬುದನ್ನು ಪರೀಕ್ಷಿಸಬೇಕು. ರಾಜ್ಯದಲ್ಲಿ ಸದ್ಯದ ಸ್ಥಿತಿಯಲ್ಲಿ ಯಾವುದೇ ರಸಗೊಬ್ಬರಕ್ಕೆ ತೊಂದರೆ ಇರುವುದಿಲ್ಲ, ಸಾಕಷ್ಟು ದಾಸ್ತಾನು ಇರುತ್ತದೆ. ಯಾವುದೇ ರೈತರು ಈ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ರಾಜ್ಯ ಸರ್ಕಾರ ಇದಕ್ಕೆ ಸೂಕ್ತವಾದ ನಿರ್ಧಾರವನ್ನು ಕೈಗೊಂಡು ಕಾಲಕಾಲಕ್ಕೆ ಸೂಕ್ತ ಕ್ರಮಗಳನ್ನು ಸಹ ಅನುಸರಿಸ್ತಾ ಇದೆ. ಆದರೆ ನಾವು ರೈತರು ಒಂದು ಗಮನಿಸಬೇಕು, ರಸಗೊಬ್ಬರಗಳನ್ನು ನಾವು ಕೊಂಡ್ಕೊಳ್ಬೇಕಾದ್ರೆ ಏನೇನು ಅಂಶಗಳನ್ನು ಗಮನಿಸಬೇಕು ಅಂತ ನಾವು ಯಾವಾಗಲೂ ವಿಚಾರದಲ್ಲಿ ಇಟ್ಕೊಂಡಿರಬೇಕು. ರಸಗೊಬ್ಬರನ ನಾವು ಕೊಂಡ್ಕೊಳ್ಬೇಕಾದ್ರೆ ಅಧಿಕೃತ ಪರವಾನಗಿ ಇರುವಂಥ ಮಾರಾಟ ಮಳಿಗೆಗಳಿಂದನೇ ರಸಗೊಬ್ಬರನ ಕೊಂಡ್ಕೊಳ್ಳಿ. ಅದು ಸೊಸೈಟಿ ಆಗಿರ್ಬೋದು ಅಥವಾ ಖಾಸಗಿ ಮಾರಾಟ ಮಾರಾಟಗಾರರಾಗಿರ್ಬೋದು, ಅಧಿಕೃತವಾದ ಪರವಾನಗಿ ಹೊಂದಿರುವಂಥ ರಸಗೊಬ್ಬರ ಮಾರಾಟ ಮಳಿಗೆಗಳಿಂದನೇ ಪಡ್ಕೊಳ್ಳಿ. ನಂತರ ರಸಗೊಬ್ಬರಗಳನ್ನು ಪಡ್ಕೊಳ್ಳೋದಕ್ಕೆ ಮುಂಚೆ ಅದರ ಮೇಲೆ ಆ ಬ್ಯಾಗ್ ಮೇಲೆ ಗರಿಷ್ಠ ಮಾರಾಟ ಬೆಲೆ ಅಂತ ನಿಗದಿ ಮಾಡಿರ್ತಾರೆ, MRP ಅಂತ. ಆ ಒಂದು ಚೀಲದ ಮೇಲೆ ಏನು ಪ್ರೈಸ್ ಇರುತ್ತೋ ಅದೇ ಪ್ರೈಸ್ಗೆ ನೀವು ರಸಗೊಬ್ಬರವನ್ನು ಖರೀದಿ ಮಾಡ್ಕೊಳ್ಳಿ. ಯಾಕಂದರೆ ರಸಗೊಬ್ಬರದ ದರ ವ್ಯತ್ಯಾಸ ಆದಂತೆಲ್ಲ ಚೀಲದ ಮೇಲೆ ಇರೋ ದರ ಮಾತ್ರ ಅದೇ ದರಕ್ಕೆ ನಾವು ತಗೊಳ್ಬೇಕಾಗಿರುತ್ತದೆ. ಇವತ್ತಿನ ದರಕ್ಕೆ ನಾವು ತಗೊಳ್ಳೋಕ್ಕಾಗಲ್ಲ, ರಸಗೊಬ್ಬರದ ಚೀಲದ ಮೇಲೆ ಇರುವ ದರಕ್ಕೆ ನಾವು ತಗೊಳ್ಬೇಕಾಗುತ್ತೆ. ನಂತರ ಆ ಚೀಲವನ್ನು ಸರಿಯಾಗಿ ಸ್ಟಿಚ್ ಮಾಡಿದಾರಾ ಇಲ್ವಾ ಅಂತ ನೋಡಿ, ಅದನ್ನು 2-3 ಸಲ ಸ್ಟಿಚ್ ಮಾಡಿದ್ದಾರೆ ಅಂದರೆ ಅದರಲ್ಲಿ ಕಲಬೆರಿಕೆ ಆಗಿರ್ಬೋದಂಥ ವ್ಯತ್ಯಾಸಗಳು ಇರ್ಬೋದು. ಆಗ ತಕ್ಷಣವೇ ತಾವು ಸಮೀಪದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ, ಅಥವಾ ಅದನ್ನು ಸ್ಟಿಚ್ ಮಾಡಿ ಮತ್ತೆ ಮೊಹರ್ ಹಾಕಿದರೆ ಅಂಥ ರಸಗೊಬ್ಬರಗಳನ್ನು ತಾವು ತಗೊಳ್ಬೋದು. ಅಲ್ಲದೆ ರಸಗೊಬ್ಬರದ ಹೆಸರು, ಮಾಹಿತಿ, ಬ್ಯಾಚ್ ನಂಬರ್, ಮಾರಾಟಗಾರರು ಮತ್ತು ಖರೀದಿದಾರರಿಬ್ಬರ ಸಹಿ ಇರುವ ಪಕ್ಕಾ ರಸೀದಿಯನ್ನು ಪಡೆಯುವುದು ಕಡ್ಡಾಯ. ಮತ್ತು ರಸೀದಿಯನ್ನು ಕಡ್ಡಾಯವಾಗಿ ಕೇಳಿ ಪಡೆಯಿರಿ. ರಸೀದಿಯಲ್ಲಿ ಆ ಒಂದು ರಸಗೊಬ್ಬರದ ಪೂರ್ಣ ಹೆಸರು, ಬ್ಯಾಚ್ ನಂಬರು ಅಥವಾ ಅದ ರಸಗೊಬ್ಬರಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇರಬೇಕು, ಮತ್ತು ಆ ಮಾರಾಟಗಾರರ ಒಂದು ಸಹಿ ಇರಬೇಕು, ಜೊತೆಗೆ ನಿಮ್ಮ ಸಹಿಯನ್ನು ಸಹ ಹಾಕಿರುವ ಹಾಗೆ ಆ ರಸೀದಿಯನ್ನು ನೀವು ಪಡ್ಕೊಳ್ಬೇಕಾಗುತ್ತೆ. ನಂತರ ಈ ಸಂಯುಕ್ತ ರಸಗೊಬ್ಬರಗಳ ಮಿಕ್ಸ್ಚರ್ಸ್ ಆಗ್ಬೋದು ಅಥವಾ ಲಘು ಪೋಷಕಾಂಶಗಳಾಗಿರ್ಬೋದು, ಅಂಥ ಒಂದು ರಸಗೊಬ್ಬರಗಳ ಪ್ಯಾಕ್ ಮೇಲೆ ಬ್ಯಾಚ್ ನಂಬರ್ ಇರುತ್ತೆ ಮತ್ತು ಲೈಸೆನ್ಸ್ ನಂಬರ್ ಇರುತ್ತೆ. ಆ ಲೈಸೆನ್ಸ್ ನಂಬರ್ ಇದೆಯಾ ಮತ್ತು ಬ್ಯಾಚ್ ನಂಬರ್ ಇದೆಯಾ ಅಂತ ಗಮನಿಸಿ ತಾವು ತಗೊಳ್ಬೇಕಾಗುತ್ತೆ. ಅನೇಕ ರಸಗೊಬ್ಬರ ತಯಾರಿಸೋರು ಅಂದರೆ ಯಾವುದೋ ಒಂದು ಮೂಲೆಗಳಲ್ಲಿ ತಯಾರಿಸ್ಕೊಂಡ್ಬಂದು ನೇರವಾಗಿ ಮನೆಗಳಿಗೆ ಬರ್ಬೋದು ಅಥವಾ ಊರುಗಳಿಗೆ ಬರ್ಬೋದು, ಲಾರಿಗಳಲ್ಲಿ ತುಂಬ್ಕೊಂಬರ್ಬೋದು. ಅಂಥ ಒಂದು ರಸಗೊಬ್ಬರಗಳನ್ನು ಆದಷ್ಟು ತಾವು ಅವರು ಕಡಿಮೆ ದರಕ್ಕೆ ಕೊಡ್ತೀವಿ ಅಂದ್ರೂ ತಾವು ದಯವಿಟ್ಟು ತಗೊಳ್ಬೇಡಿ. ಮತ್ತು ಈಗ ಉದಾಹರಣೆಗೆ ನಮಗೆ ಇವಾಗ ಡೌಟ್ ಬರುತ್ತೆ, ಒಂದು ಯೂರಿಯಾ ತಗೊಂಡು ನೋಡಿದರೆ ಡೌಟ್ ಬರ್ಬೋದು ಅಥವಾ DAP ತಗೊಂಡ್ರೆ ಅನುಮಾನ ಬರ್ಬೋದು, ಆವಾಗ ನೀವೇ ಒಂದು ಸ್ವಂತ ಪರೀಕ್ಷೆ ಮಾಡ್ಕೋಬೋದು. ಈಗ ಸಾರಜನಕ ಇರುವಂಥ ರಸಗೊಬ್ಬರ ಯಾವುದೇ ಆಗ್ಬೋದು, ಯೂರಿಯಾ ಆಗ್ಬೋದು, ಅಮೋನಿಯಂ ಸಲ್ಫೇಟ್, ಅಮೋನಿಯಂ ನೈಟ್ರೇಟ್, ಇಂತಹ ಒಂದು ಸಾರಜನಕ ರಸಗೊಬ್ಬರಗಳನ್ನು ನಾವು ಕೈಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಸುಟ್ಟ ಸುಣ್ಣನ ಹಾಕ್ಬಿಟ್ಟು ತೀಡಿದರೆ ಅದು ಒಂದು ಸ್ವಲ್ಪ ಘಾಟ್ ವಾಸನೆ ಬರುತ್ತೆ. ಜೊತೆಗೆ ಅಥವಾ ನೀರಲ್ಲಿ ಒಂದು ಗ್ಲಾಸ್ ನೀರಲ್ಲಿ ಹಾಕ್ಬಿಟ್ಟು ಕರಗಿಸಿದರೆ ಸಂಪೂರ್ಣವಾಗಿ ಕರಗುತ್ತದೆ, ಜೊತೆಗೆ ತಣ್ಣನೆ ಒಂದು ಅನುಭವನೂ ನಮಗೆ ಆಗುತ್ತೆ. ಆ ರೀತಿ ಆಗಲಿಲ್ಲ ಅಂತಂದರೆ ಅದರಲ್ಲಿ ಕಲಬೆರಿಕೆ ಆಗಿದೆ ಅಂತ ನಾವು ಅನುಮಾನ ಪಡ್ಬೋದು. ಮತ್ತು DAP ಅಂಥದ್ದು ತಗೊಂಡ್ರೆ ನಾವು ಸ್ವಲ್ಪ ಹೆಂಚ್ ಮೇಲೆ ಎಲ್ಲ ಹಾಕಿದರೆ ಸುಣ್ಣದ ಹರಳದಂತೆ ಅದು ಹರಳುತ್ತೆ. ಅದು ಹರಳಿಲ್ಲ, ಹರಳು ರೂಪದಲ್ಲಿ ಅದು ಹರಳಿಲ್ಲ ಅಂದರೆ ಅಂಥದ್ದನ್ನು ನಾವು DAP ಅಂತ ಅದರಲ್ಲಿ ಮತ್ತು ಕಲಬೆರಿಕೆ ಆಗಿದೆ ಅಂತ ನಾವು ಗಮನಿಸ್ಬೋದು.
ಮತ್ತೆ ಶೇಕಡ 100ರಷ್ಟು ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಅಂತ ಬರ್ದಿದ್ರೆ ಮಾತ್ರ ಅಂತ ರಸಗೊಬ್ಬರಗಳು 100% ನೀರಿನಲ್ಲಿ ಕರಗುತ್ತೆ ಅದರವೈ ಇಲ್ಲ ಅಂತಂದ್ರೆ ಬೇರೆ ರಸಗೊಬ್ಬರಗಳಲ್ಲಿ ಫಿಲ್ಲರ್ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಹಾಗಾಗಿ ಅದು ಶೇಕಡ 100ರಷ್ಟು ನೀರಿನಲ್ಲಿ ಕರಗುವುದಿಲ್ಲ ಇದನ್ನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಾವು ಪರೀಕ್ಷೆ ಮಾಡಬೇಕಾಗುತ್ತೆ ಚೀಲದ ಮೇಲೆ ಬ್ಯಾಚ್ ನಂಬರ್ ಲೈಸೆನ್ಸ್ ನಂಬರ್ ತಯಾರಕರ ವಿಳಾಸ ತೂಕ ಮುಂತಾದ ಮಾಹಿತಿ ಇರುವುದನ್ನು ಗಮನಿಸಬೇಕು ನಾವು ರಸಗೊಬ್ಬರನ ಕೊಂಡುಕೊಳ್ಳಬೇಕಾದರೆ ರಸಗೊಬ್ಬರದ ಬ್ಯಾಗ್ ಮೇಲೆ ಕಂಪನಿ ತಯಾರಕರ ವಿಳಾಸ ಮಾರಾಟಗಾರರ ವಿಳಾಸ ಇರಬೇಕು ರಸಗೊಬ್ಬರ ಅಂತ ಬರೆದಿರಬೇಕು ಯಾವ ರಸಗೊಬ್ಬರ ಅಂತ ಬರೆದಿರಬೇಕು ಅದರ ಪೋಷಕಾಂಶಗಳ ಸ್ಪೆಸಿಫಿಕೇಶನ್ಸ್ ಬರೆದಿರಬೇಕು ಎಷ್ಟು ತೂಕ ಇದೆ ಅಂತ ಬರೆದಿರಬೇಕು ಈ ಎಲ್ಲ ಮಾಹಿತಿ ಮತ್ತೆ ಬ್ರ್ಯಾಂಡ್ ಬ್ರ್ಯಾಂಡ್ ನೇಮ್ ಇರಬೇಕು ಈ ಎಲ್ಲ ಮಾಹಿತಿಯನ್ನು ಆ ಚೀಲದ ಮೇಲೆ ಇರಬೇಕು ಕೆಲವು ಸಲ ಬರಿ ಏನೋ ಒಂದು ಹೆಸರು ಕೊಟ್ಟಿರ್ತಾರೆ ಅದಕ್ಕೆ ಸ್ಪೆಸಿಫಿಕೇಶನ್ಸ್ ನ ಕೆಳಗಡೆ ಬರೆದಿರೋದಿಲ್ಲ ಯಾವುದೋ ಒಂದು ರಸಗೊಬ್ಬರದ ಹೆಸರು ಬರೀತಾರೆ ಸ್ಪೆಸಿಫಿಕೇಶನ್ ಕೊಟ್ಟಿರಲ್ಲ ಸ್ಪೆಸಿಫಿಕೇಶನ್ಸ್ ಇಲ್ಲ ಅಂತಂದ್ರೆ ಅಂತ ರಸಗೊಬ್ಬರನ ದಯವಿಟ್ಟು ಕೊಂಡುಕೊಳ್ಳಬೇಡಿ ಅದರ ಬಗ್ಗೆ ತಾವು ಆದಷ್ಟು ಎಚ್ಚರಿಕೆ ವಹಿಸಬೇಕು ನಿಮಗೆ ಯಾವುದೇ ಒಂದು ಅನುಮಾನ ಬಂದ್ರೆ ಅಥವಾ ಅದರ ಬಗ್ಗೆ ಸಂಶಯ ಬಂದ್ರೆ ದಯವಿಟ್ಟು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಡಿ ಅಥವಾ ನಿಮ್ಮ ಜಿಲ್ಲೆಗಳಲ್ಲಿ ವಿಜಿಲೆನ್ಸ್ ತಂಡ ಕಾರ್ಯರಚನೆ ಆಗಿದ್ದು ಈಗಾಗಲೇ ಕಾರ್ಯರೂಪಕ್ಕೆ ಬಂದಿರ್ತದೆ ಅಂತ ವಿಜಿಲೆನ್ಸ್ ತಂಡಕ್ಕೆ ಮಾಹಿತಿಯನ್ನು ನೀಡಿ ಲಿಖಿತ ಒಂದು ರೂಪ ದೂರನ್ನು ನೀಡಿದರೆ ತಕ್ಷಣ ಇಲಾಖೆಯಿಂದ ಕ್ರಮ ಕೈಗೊಳ್ಳಲಾಗುತ್ತದೆ ರೈತ ಬಾಂಧವರು ದುಬಾರಿ ರಸಗೊಬ್ಬರಗಳನ್ನು ಅವಶ್ಯಕತೆಗೆ ಅನುಸಾರ ಮಾತ್ರ ಬಳಸಿ ಉತ್ಪಾದನಾ ವೆಚ್ಚವನ್ನು ತಗ್ಗಿಸಿ ಗುಣಮಟ್ಟದ ಅಧಿಕ ಇಳುವರಿ ಪಡೆಯಬಹುದಾಗಿದೆ ಒಟ್ಟಾರೆ ರಸಗೊಬ್ಬರದ ಬಗ್ಗೆ ಹೇಳಬೇಕಾದ್ರೆ ನಿಮಗೆಲ್ಲ ಗೊತ್ತಿದೆ ಉತ್ಪಾದನೆ ವೆಚ್ಚದಲ್ಲಿ ರಸಗೊಬ್ಬರದ ಪಾತ್ರ ಬಹಳ ಪ್ರಮುಖ ಯಾಕಂದ್ರೆ ರಸಗೊಬ್ಬರದ ಬೆಲೆ ಅಧಿಕವಾಗಿರುತ್ತದೆ ಹಾಗಾಗಿ ರಸಗೊಬ್ಬರವನ್ನು ಆದಷ್ಟು ಶಿಫಾರಸಿನ ಪ್ರಮಾಣದಲ್ಲಿ ಬಳಸಿ ಅಂತ ಹಂತವಾಗಿ ಬಳಸಿ ಮತ್ತೆ ಯಾವುದೇ ಒಂದು ಆತಂಕ ಬೇಡ ರಸಗೊಬ್ಬರದ ಕೊರತೆ ಆಗುತ್ತೆ ಅಂತ ರಾಜ್ಯದಲ್ಲಿ ಇದಕ್ಕೆ ಸೂಕ್ತವಾದ ಒಂದು ಕ್ರಮಗಳನ್ನು ವಹಿಸಲಾಗಿದ್ದು ಸಾಕಷ್ಟು ದಾಸ್ತಾನು ಇರುವುದರಿಂದ ರಸಗೊಬ್ಬರದ ಕೊರತೆ ಆಗುವುದಿಲ್ಲ ಈ ಬಗ್ಗೆ ರೈತರು ಚಿಂತಿಸುವ ಅವಶ್ಯಕತೆನೂ ಇರುವುದಿಲ್ಲ ಯೂರಿಯಾ ರಸಗೊಬ್ಬರ ಅವನ ಬಳಕೆನ ಹೆಚ್ಚು ಮಾಡೋದರ ಬದಲಾಗಿ ನಿಮ್ ಕೋಟೆಡ್ ಯೂರಿಯಾ ಅಥವಾ ಹರಳು ರೂಪದ ಯೂರಿಯಾ ಪ್ರಮಾಣವನ್ನು ನಿಗದಿತ ಪ್ರಮಾಣದಲ್ಲಿ ಹಂತ ಹಂತವಾಗಿ ಬಳಸುವುದರಿಂದ ಬೆಳೆಗಳಿಗೆ ಇಳುವರಿಯ ಮೇಲೆ ಉತ್ತಮವಾದ ಪರಿಣಾಮ ಬೀರುತ್ತದೆ ಹಾಗೂ ಒಳ್ಳೆಯ ಇಳುವರಿಯನ್ನು ನಾವು ಪಡೆಯೋದಕ್ಕೆ ಸಾಧ್ಯವಾಗುತ್ತದೆ ಕೃಷಿಯಲ್ಲಿ ಬಿತ್ತನೆ ಬೀಜಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ ರೋಗರಹಿತ ಹಾಗೂ ಆರೋಗ್ಯವಂತ ಉತ್ತಮ ಗುಣಮಟ್ಟದ ಬೀಜವನ್ನು ರೈತರು ಬಿತ್ತೋದ್ರಿಂದ ಹೆಚ್ಚು ಇಳುವರಿಯನ್ನು ಪಡೆದುಕೊಳ್ಳಬಹುದು ಕೃಷಿಯಲ್ಲಿ ಬೀಜ ಒಂದು ಮೂಲ ಸಾಮಗ್ರಿಯಾಗಿದ್ದು ಇದು ಒಂದು ಜೈವಿಕ ಶಕ್ತಿ ಇದ್ದಂತೆ ಬೀಜವನ್ನು ಬಿತ್ತನೆಗೆ ಉಪಯೋಗಿಸುವ ಮೊದಲು ವಿವಿಧ ರೋಗ ಅಥವಾ ಕೀಟನಾಶಕಗಳಿಂದ ಉಪಚರಿಸುವುದು ಸೂಕ್ತ ನಾವು ಬಿತ್ತನೆಗೆ ಉಪಯೋಗಿಸುವ ಬೀಜದಲ್ಲಿ ಏನಾದರೂ ರೋಗದ ಸೋಂಕು ಇದ್ದಲ್ಲಿ ಆರಂಭದಲ್ಲೇ ಬೀಜೋಪಚಾರದ ಮೂಲಕ ಅದನ್ನು ತಡೆಗಟ್ಟುವುದಕ್ಕೆ ಸಹಾಯವಾಗುತ್ತೆ ಬೀಜೋಪಚಾರದ ಕ್ರಮಗಳು ತುಂಬ ಸರಳ ಹಾಗೂ ಕಡಿಮೆ ಖರ್ಚಿನದ್ದಾಗಿರುತ್ತೆ ಬೆಳೆಗೆ ತಗಲಬಹುದಾದ ಹಾನಿಯನ್ನು ಪೂರ್ವಭಾವಿಯಾಗಿ ತಪ್ಪಿಸಿ ಹೆಚ್ಚಿನ ಇಳುವರಿ ಪಡೆಯುವುದಕ್ಕಾಗಿ ರೈತರು ವಿವಿಧ ಬೆಳೆಗಳ ಬೀಜಗಳಿಗೆ ಬಿತ್ತನೆಗೆ ಮುಂಚೆ ಬೀಜೋಪಚಾರ ಮಾಡುವುದು ಅತಿ ಮುಖ್ಯ ಬೀಜೋಪಚಾರ ಮಾಡೋದಕ್ಕೆ ಮಣ್ಣಿನ ಮಡಿಕೆ ಅಥವಾ ಪಾಲಿಥೀನ್ ಚೀಲಗಳನ್ನು ಬಳಸೋದು ಒಳ್ಳೆಯದು ಭತ್ತದ ಬೆಳೆಯಲ್ಲಿ ಕಂಡುಬರುವಂತಹ ಬೆಂಕಿ ರೋಗವನ್ನು ತಡೆಗಟ್ಟಲು ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 1 ಗ್ರಾಂ ಕಾರ್ಬನ್ ಡೈಸಿಮ್ನಿಂದ ಉಪಚರಿಸಿ ಬಿತ್ತನೆಗೆ ಉಪಯೋಗಿಸಬೇಕು ಮುಸುಕಿನ ಜೋಳದ ಬೆಳೆಯಲ್ಲಿ ಮಣ್ಣು ಮತ್ತು ಬೀಜದಿಂದ ಹರಡುವ ರೋಗಗಳ ಹತೋಟಿಗಾಗಿ 4 ಗ್ರಾಂ ಟ್ರೈಕೋಡರ್ಮಾ ಹಾರ್ಜಿಯಾನಮನ್ನು ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ ಉಪಚರಿಸಿ ಬಿತ್ತನೆ ಮಾಡಬೇಕು ಜೋಳದ ಬೆಳೆಯಲ್ಲಿ ಮಣ್ಣು ಮತ್ತು ಬೀಜದಿಂದ ಹರಡುವ ರೋಗಗಳನ್ನು ಹಾಗೂ ಸಜ್ಜೆ ಬೆಳೆಯಲ್ಲಿ ಮಣ್ಣಿನಿಂದ ಹರಡುವ ರೋಗವನ್ನು ತಡೆಗಟ್ಟಲು 4 ಗ್ರಾಂ ಟ್ರೈಕೋಡರ್ಮಾ ವಿರಿಡೆ ಅಥವಾ 4 ಗ್ರಾಂ ಟ್ರೈಕೋಡರ್ಮಾ ಹಾರ್ಜಿಯಾನಮನ್ನು ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ ಉಪಚರಿಸಿ ಆನಂತರ ಬಿತ್ತನೆ ಮಾಡಬೇಕು
ಅಲಸಂದೆ ಬೆಳೆಯಲ್ಲಿ ಸ್ವರಗು ರೋಗ ಹಾಗೂ ಅಂಗಮಾರಿ ರೋಗದ ಹತೋಟಿಗಾಗಿ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರ್ಮಾ ಹಾರ್ಜಿಯಾನಂನಿಂದ ಉಪಚರಿಸಿ ಆನಂತರ ಬಿತ್ತಬೇಕು. ನೆಲಗಡಲೆ ಬೆಳೆಯಲ್ಲಿ ಕಾಂಡ ಬೀಜ ಸಸಿಕೊಳೆ ರೋಗದ ಹತೋಟಿಗಾಗಿ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರ್ಮಾ ಹಾರ್ಜಿಯಾನಂನಿಂದ ಉಪಚರಿಸಿ ಬಿತ್ತಬೇಕು. ಹಾಗೂ ಈ ಬೆಳೆಯಲ್ಲಿ ಕಂಡುಬರುವ ಗೊಣ್ಣೆ ಹುಳುವಿನ ಹತೋಟಿಗಾಗಿ ಪ್ರತಿ ಕೆಜಿ ಬೀಜಕ್ಕೆ ಕ್ಲೋರೋಫೆರಿಫಾಸ್ನಿಂದ ಉಪಚರಿಸಿದ ನಂತರ ಆನಂತರ ಬಿತ್ತನೆ ಮಾಡಬೇಕು. ಸೂರ್ಯಕಾಂತಿ ಬೆಳೆಯಲ್ಲಿ ಕಂಡುಬರುವ ಎಲ್ಲ ರೋಗಗಳಿಗೂ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರ್ಮಾ ವಿರಿಡೆ ಅಥವಾ 4 ಗ್ರಾಂ ಟ್ರೈಕೋಡರ್ಮಾ ಹಾರಿಸಿಯನಂನಿಂದ ಉಪಚರಿಸಬೇಕು. ತೊಗರಿ ಬೆಳೆಯಲ್ಲಿ ಕಂಡುಬರುವ ಎಲ್ಲ ಶಿಲೀಂಧ್ರ ರೋಗಗಳ ಹತೋಟಿಗಾಗಿ 4 ಗ್ರಾಂ ಟ್ರೈಕೋಡರ್ಮಾ ಹಾರ್ಜಿಯಾನಂನನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಆನಂತರ ಬಿತ್ತಬೇಕು. ಸೋಯಾ ಅವರೆ ಬೆಳೆಯಲ್ಲಿ ಸಸಿಕೊಳೆ ರೋಗದ ಹತೋಟಿಗಾಗಿ 5 ಗ್ರಾಂ ರೈಸೋಬಿಯಂ ಮತ್ತು 50 ಗ್ರಾಂ PSB ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಆನಂತರ ಬಿತ್ತನೆ ಮಾಡಬೇಕು. ಕಬ್ಬು ಬೆಳೆಯಲ್ಲಿ ಕಂಡುಬರುವ ಬೇರುಕೊಳೆ ರೋಗ ಸ್ವರಗು ರೋಗದ ಹತೋಟಿಗಾಗಿ 2 ಗ್ರಾಂ ಕಾರ್ಬನ್ ಡೈಸಿಮ್ 4-6 ಗ್ರಾಂ ಟ್ರೈಕೋಡರ್ಮಾ ಹಾರಿಸಿಯಾನಂನ ಪ್ರತಿ ಕೆಜಿ ಬೀಜಕ್ಕೆ ಉಪಚರಿಸಿ ಆನಂತರ ಬಿತ್ತನೆ ಮಾಡಬೇಕು.